ಶಿಕ್ಷಣ ಇಲಾಖೆ ವತಿಯಿಂದ ದಿನಾಂಕ 29/2022 ಮಂಗಳವಾರದಂದು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕ್ರೀಡಾಕೂಟವನ್ನು ಮಧುಗಿರಿ DDPU KC ರಂಗಯ್ಯನವರು ಚೆಂಡಿ ಎಸೆಯುವುದರ ಮುಖಾಂತರ ಕ್ರೀಡಾಕೂಟವನ್ನು ಚಾಲನೆ ನೀಡಿ ಮಾತನಾಡಿದ್ದಾರೆ. ತೀರ್ಪುಗಾರರು ವಸ್ತುನಿಷ್ಠವಾಗಿ ತಮ್ಮ ತೀರ್ಪನ್ನು ಕೊಡಬೇಕಾಗುತ್ತೆ. ನಮ್ಮ ಹುಡುಗ ಆ ಹುಡುಗ ಈ ಹುಡುಗ ಅಲ್ಲ, ಆ ಸ್ಪೋರ್ಟ್ಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅಂತ ಮಕ್ಕಳಿಗೆ ಹಂಸಕ್ಷೀರ ನ್ಯಾಯದಂತೆ ನ್ಯಾಯವನ್ನು ಒದಗಿಸ್ಕೊಟ್ಟು ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ಈ ಒಂದು ಸಭೆಯಲ್ಲಿ ಹಾಜರಾಗಿರ್ತಕ್ಕಂತ ಈ ಪಾವಗಡದ ಮಹಾ ಜನತೆ ಹಾಗೂ ಎಲ್ಲ ಪ್ರೇಕ್ಷಕ ವರ್ಗದವರು ಹಾಗೂ ಎಲ್ಲ ಕ್ರೀಡಾಳುಗಳಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಶಿವರಾಜಯ್ಯನವರು ಕ್ರೀಡಾಪಟುಗಳಿಗೆ ಸಂದೇಶವನ್ನು ನೀಡಿದ್ದಾರೆ. ಏನು ನಾವು ಕ್ರೀಡೆ ಆಯೋಜನೆ ಮಾಡಿದ್ದೀವಿ, ಮಕ್ಕಳು ಉತ್ತಮ ರೀತಿಯಲ್ಲಿ ಕ್ರೀಡೆಯನ್ನು ಉತ್ತಮ ರೀತಿಯಲ್ಲಿ ಆಡಿ ನಿಮ್ಗೇನು ಬಹುಮಾನ ನಾವು ವಿತರಣೆ ಮಾಡಬೇಕಾಗಿತ್ತು, ಸರಿಯಾದ ರೀತಿಯಲ್ಲಿ ನಮ್ಮ ಪದಾಧಿಕಾರಿಗಳು ಉತ್ತಮ ರೀತಿಯಲ್ಲಿ ಆಯ್ಕೆ ಮಾಡಿಕೊಡ್ಬೇಕು ಅಂತೇಳಿ ಅವ್ರನ್ನೂ ನಾನು ಮನವಿ ಮಾಡಿಕೊಂಡು ನಮ್ಮ ಪುಟಾಣಿ ಮಕ್ಕಳು ಎಲ್ಲರೂ ಸಹಕಾರ ಮಾಡಿಕೊಡ್ಬೇಕು ಅಂತೇಳಿ ಅವ್ರನ್ನ ನಾನು ಕೇಳಿಕೊಂಡು ಇನ್ನು ಇದೇ ವೇಳೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಅಶ್ವತ್ಥ ನಾರಾಯಣ ಅವರು ತೀರ್ಪುಕಾರರ ತೀರ್ಪಿ ಅಂತಿಮ ತೀರ್ಪು ಎಂದು ಕ್ರೀಡಾಪಟುಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸ್ವಾಗತವನ್ನ ಕೋರ್ತಾ ಎಲ್ರಿಗೂ ಸಹ ಶುಭ ಆಗಲಿ. ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ನಮ್ಮ ಈಗಾಗಲೇ DDP ಸಾಹೇಬ್ ಹೇಳಿದ ಪ್ರಕಾರ ತೀರ್ಪನ್ನ ಪಾರದರ್ಶಕವಾಗಿ ಕೊಡಬೇಕು. ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಹೋಗಿ ಭಾಗವಹಿಸತಕ್ಕಂಥ ವಿದ್ಯಾರ್ಥಿಗಳಾಗಿರ್ತಾರೆ. ಯಾವುದೇ ರೀತಿ ತಾರತಮ್ಯ ಮಾಡಬಾರದು. ಎಲ್ಲರೂ ಸಹ ನಮ್ಮ ಮಕ್ಕಳು ಒಂದೇ ರೀತಿ ತಾಲೂಕಿನ ಉತ್ತಮವಾದಂತಹ ಮಕ್ಕಳು ಪ್ರತಿನಿಧಿಸಬೇಕು. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಹಿಂದೆ ಎಲ್ಲರೂ ಸಹ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತೆ ನಮ್ಮ ಟೀಮ್ ಮ್ಯಾನೇಜರ್ಗಳು ಎಲ್ಲರೂ ಸಹ ತುಂಬಾ ಯಶಸ್ವಿಯಾಗಿ ತರಬೇತಿ ಕೊಟ್ಕೊಂಡು ಇಲ್ಲಿ ಹಾಜರಾಗಿದ್ದಾರೆ. ಈಗ ಎಲ್ಲ ವಿದ್ಯಾರ್ಥಿಗಳು ಈ ಕ್ರೀಡೆಗಳಲ್ಲಿ ಬಹಳ ಶಿಸ್ತು ಮುಖ್ಯ. ಶಿಸ್ತನ್ನ ಕಾಪಾಡಿಕೊಂಡು ಮತ್ತೆ ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಯಾವುದೇ ನಿಮ್ಮ ಟೀಮ್ ಮ್ಯಾನೇಜರ್ ಒಂದು ಪರ್ಮಿಷನ್ ಇಂದ ಎಲ್ಲೂ ಈ ಕಾಂಪೌಂಡ್ ಬಿಟ್ಟು ಆಚೆ ಹೋಗ್ಬೋದು. ಅವ್ರ ಮಾರ್ಗದರ್ಶನದಲ್ಲಿ ನೀವು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ತೀರ್ಪನ್ನ ಕೊಡಬೇಕಾದ್ರೆ ಪಾರದರ್ಶಕ ಕೊಡಬೇಕಾದ ಜೊತೆಗೆ ಒಂದ್ಸಾರಿ ತೀರ್ಪು ಕೊಟ್ಟ ಮೇಲೆ ತಿರ್ಗಾ ಅದನ್ನ ನೀವು ಕೌಂಟರ್ ಮಾಡೋದೇ ಆಗಲಿ ಮತ್ತೊಂದು ಮಾಡೋದೇ ಆಗಲಿ ಆಗಲ್ಲ. ತೀರ್ಪುಗಾರರ ಒಂದು ಫೈನಲ್ ಡಿಸಿಷನ್ ತೀರ್ಪು ಜೊತೆ ಅಂಪೈರ್ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್ ಅಂತಿಮವಾಗಿ ಇರ್ತದೆ. ಹಾಗಾಗಿ ಎಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಅಧಿಕಾರಿ ಇನ್ನು ಪಾವುಡ ಪಟ್ಟಣದ ಕ್ರೀಡಾಪಟುಗಳಿಗೆ ತರಬೇತಿಯನ್ನು ನೀಡಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಲು ಸಹಾಯ ನೀಡುತ್ತಿರುವ ಕ್ರೀಡಾಪಟುಗಳಾದ ಅಲ್ಕುಂದರಾಜು, ನರೇಶು, ರಾಜೇಶು ಮತ್ತಿತರರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು. ದೈಹಿಕ ಪರಿವೀಕ್ಷಕರಾದ ಚಿದಾನಂದ ಮೂರ್ತಿಯವರು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಇನ್ನು ಈ ವೇಳೆ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ IA ನಾರಾಯಣಪ್ಪ, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಂಥ ಕರಿಯಣ್ಣ, ನಾಗರಾಜು, ರಾಜಗೋಪಾಲ್, ಶಿವಕುಮಾರ್, ಶ್ರೀಕೃಷ್ಣ, ಶ್ರೀನಿವಾಸು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕಟ್ಟ ನರಸಿಂಹಮೂರ್ತಿ ಮತ್ತು ತಾಲೂಕಿನ ದೈಹಿಕ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ಪುರಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ಶಶಿಕಲಾ ಕೊಲಿಬಾಲಜಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ತಹಶೀಲ್ದಾರ್ ವರದರಾಜು ಚುನಾವಣಾಧಿಕಾರಿಯಾಗಿ ಭಾಗವಹಿಸಿದರು. ಇನ್ನು ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಂತಹ HB ವೆಂಕಟೇಶ್ ಆಯ್ಕೆಯಾದ ಕೋಳಿ ಬಾಲದಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ BC ಅರ್ಚನಾ, ಆರೋಗ್ಯಾಧಿಕಾರಿ ಶಂಶುದ್ದೀನ್, ಪುರಸಭಾ ಸದಸ್ಯರಾದಂಥ ತೆಂಗಿನಕಾಯಿ ರವಿ, PH ರಾಜೇಶ್, ಜಾನ್ವಿ, ಮೊಹಮ್ಮದ್ ಇಮ್ರಾನ್, ನಾಗಭೂಷಣ ರೆಡ್ಡಿ, ಗಂಗಮ್ಮ, ಮುಖಂಡರಾದಂಥ ಪ್ರಮೋದ್ ಕುಮಾರ್, ಪೊಟ್ಟು ಗೋವಿಂದಪ್ಪ, ಪುರಸಭಾ ಸದಸ್ಯರಾದಂಥ ರಾಮಂಜಪ್ಪ, ಬಾಲಸುಬ್ರಹ್ಮಣ್ಯಂ ಮತ್ತು ಗುತ್ತಿಗೆದಾರರಂಥ A ಶಂಕರ್ ರೆಡ್ಡಿ, ವೆಂಕಟಮ್ಮನಹಳ್ಳಿ ನಾಣಿ, ಪುರಸಭಾ ಸದಸ್ಯರಾದಂಥ ವೆಂಕಟರಮಣಪ್ಪ, ಕಿರಣ್, ಅಭಿಲಾಷು, ಚಿಕ್ಕಣ್ಣ, DR ಲಿಂಗಪ್ಪ ಮತ್ತಿತರರು ಇದೇ ವೇಳೆ ಅಭಿನಂದಿಸಿದ್ದಾರೆ. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಳೆ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ರಾಯಲ್ ಅನಿಲ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.